ಸರ್ ಮೂವಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಆ ಗ್ರಾಫ್ನ ಕ್ಯಾರಿ ಮಾಡಿದ್ದಾರೆ ಅಮೇಝಿಂಗ್. ಲಾಸ್ಟಲ್ಲಿ ಹೋದಾಗ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ಅವರು ಆಡಿಯನ್ಸ್ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ಭಗವದ್ಗೀತೆ ಕುರಾನು ಬೈಬಲಲ್ಲೂ ಬರೋದಿಲ್ಲ, ದುಡ್ಡು ಮಾಡೋದು ಹೆಂಗಂತ, ಆ ವಂಡರ್ಫುಲ್ ಲೈನ್ಸ್, ಅದ್ಭುತವಾದ ಮ್ಯೂಸಿಕ್ ಸರ್, ಅಮೇಝಿಂಗ್. ಆ ಸಿಂಗರ್ ಕೂಡ ಅದ್ಭುತವಾಗಿ ಆಡಿದ್ದಾರೆ. ಎಲ್ಲ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಮೇಝಿಂಗ್ ಸರ್, ಎಲ್ಲರೂ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗಿರ್ಬೋದು ಸಿನಿಮಾದಲ್ಲಿ, ಮ್ಯೂಸಿಕ್ ಆಗಿರ್ಬೋದು, ತಾಯಿ ಎಮೋಷನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಸ್ಕ್ರೀನ್ ಪ್ಲೇ ಸರ್, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಅದು ಆ ಟ್ವಿಸ್ಟನ್ನು ನಾನು ಅಂದ್ಕೊಂಡಿರಲಿಲ್ಲ, ಬಟ್ ವೆರಿ ನೈಸ್. ಆಲ್ ದಿ ವೆರಿ ಬೆಸ್ಟ್ ಟು ದ ಟೀಮ್. ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದು ಈ ಥರ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ದಿವಾಕರ್ ಅವರ ಮೊದಲನೇ ಸಿನಿಮಾ ಜುಗಲ್ ಬಂದಿ, ಎಲ್ಲ ಕಲಾವಿದರು ಒಂಥರ ಜುಗಲ್ ಬಂದಿ ಒಂದು ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ತಾಯಿ ಸೆಂಟಿಮೆಂಟ್ ಸಿನಿಮಾದಲ್ಲಿ ಒಂದು ಆಂಥಾಲಜಿ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟವಾಗಿರೋದು ಮೂರು ವಿಷಯ ಇದರಲ್ಲಿ. ಒಂದು ಡೈರೆಕ್ಟರ್ ಇಟ್ಟಿರುವಂಥ ಒಂದು ಒಂದು ಥಿನ್ ಲೈನ್, ಆ ಲೈನನ್ನು ಮಿಸ್ ಮಾಡದೆ ನೀವು ಕ್ಲೈಮ್ಯಾಕ್ಸಲ್ಲಿ ನೋಡಿದ್ರೆ ಅದಕ್ಕೊಂದು ಒಂದು ಕನೆಕ್ಟಿವಿಟಿ ಇದೆ. ಎರಡನೇದು ತಾಯಿ ಸೆಂಟಿಮೆಂಟ್ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಆಮೇಲೆ ಸಿನಿಮಾದಲ್ಲಿ ನಮ್ಮ ಫೇವ್ರೇಟ್ ಆಗಿರೋ ಎಲ್ಲ ಪ್ರತಿಯೊಬ್ಬ ಆ್ಯಕ್ಟರ್ಸ್, ಅರ್ಚನಾ ಕೊಟ್ಟಿಗಾಗಲಿ, ರವಿ ಆಗಲಿ, ನಮ್ಮ ಸಂತೋಷರಾಗಲಿ, ಇವೆಲ್ಲರೂ ಎಸ್ಪೆಷಲಿ ನನಗೆ ಅಶ್ವಿನ್ ರಾವ್ ಪಲ್ಲಕ್ಕಿ ಡಿ ಆರ್ ಸತ್ಯ ಆದಮೇಲೆ ಈ ಸಿನಿಮಾದಲ್ಲಿ ನೋಡ್ತಾ ಇದ್ದೀನಿ. ಈ ಸಿನಿಮಾನ ಬಹುಶಃ ನೀವೆಲ್ಲರೂ ಹೊಸ ಕಲಾವಿದರಿಗೆ ಹೊಸ ಸಿನಿಮಾಗೆ ಪ್ರೋತ್ಸಾಹ ಕೊಟ್ಟು ಇನ್ನೊಂದು ಎರಡು ಮೂರು ವಾರ ಈ ಸಿನಿಮಾ ನೋಡ್ಸಿದ್ರೆ ನೀವು ಕಲಾವಿದರು ಮಾತ್ರ ಅಲ್ಲ, ಡೈರೆಕ್ಟ್ರಿಗೂ ಪ್ರೊಡ್ಯೂಸರ್ಗೂ ನಮ್ಮ ಇಡೀ ಕರ್ನಾಟಕ ಸಂಸ್ಥೆ ಕೊಡುವಂಥ ಹೊಸ ಸಿನಿಮಾಗಳಿಗೆ ಒಂದು ಬೆಂಬಲ ಕೊಟ್ಟಂಗಾಗುತ್ತೆ. ಜುಗಲ್ ಬಂದು ಎಲ್ಲರೂ ಬಂದು ನೋಡಿ, ಇಟ್ಸ್ ಅ ಫನ್ ಥ್ರಿಲ್ಲರ್ ಎಕ್ಸೈಟಿಂಗ್ ಮದರ್ ಸೆಂಟಿಮೆಂಟ್ ಸಿನಿಮಾ. ಆಲ್ ದ ಬೆಸ್ಟ್. ಹಾಯ್, ಎಲ್ಲರೂ ನಮಸ್ಕಾರ. ಈಗ ನಾನು ಒಂದು ಅದ್ಭುತವಾದ ಸಿನಿಮಾ ನೋಡಿದೆ ಜುಗಲ್ ಬಂದಿ ಅಂತ. ನಮ್ಮ ನಿರ್ದೇಶಕರದ್ದು ಕೆಲಸನ ನೋಡಿದೆ, ಇಲ್ಲಿರೋ ತಂತ್ರಜ್ಞರ ಕೆಲಸ ನೋಡಿದೆ, ಮತ್ತು ಆ್ಯಕ್ಟ್ರೆಸ್ ಕೆಲಸ ನೋಡಿದೆ. ಈ ಸಿನಿಮಾನ ರಿಲೀಸ್ ಮಾಡಿದಂಥ ನನ್ನ ಸ್ನೇಹಿತ ಚರಣ್ ಸುವರ್ಣ ಅವ್ರನ್ನ ಇನ್ವೈಟ್ ಮಾಡಿದರು. ಐ ಥಿಂಕ್ ಐ ರಿಯಲಿ ಎಂಜಾಯ್ ದ ಸೆಕೆಂಡ್ ಹಾಫ್ ಅದ್ಭುತವಾಯಿತು ಸಿನಿಮಾದು. ಐ ರಿಯಲಿ ಎಂಜಾಯ್ಡ್ ಹೌ ದ ಸ್ಟೋರೀಸ್ ಕೇಮ್ ಟುಗೆದರ್ ಇನ್ ದ ಸೆಕೆಂಡ್ ಹಾಫ್. ಸೊ ನಾನು ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಾನಿವತ್ತು ಜುಗಲ್ ಬಂದಿ ಮೂವಿಗೆ ಬಂದಿದ್ದೆ. ಮೂವಿ ತುಂಬ ಚೆನ್ನಾಗಿದೆ, ಇದರಲ್ಲಿ ತಾಯಿ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಈ ಮೂವಿನ ಬಂದು ಥಿಯೇಟ್ರಲ್ಲೇ ನೋಡಿ, ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ದಯವಿಟ್ಟು. ವಿಜುವಲ್ ಟ್ರೀಟ್ ಆಗಿರ್ಬೋದು, ವಿಜುವಲ್ ಟ್ರೀಟ್ ನೋಡೋಕ್ಕಾದ್ರೂ ಮೂವಿಗೆ ಬನ್ನಿ. ಆ್ಯಂಡ್ ಸ್ಟೋರಿ ವೈಸಾಗಿ ಎಲ್ಲ ತುಂಬ ಚೆನ್ನಾಗಿದೆ, ಆರ್ಟಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಾಯಿ ಕ್ಯಾರೆಕ್ಟ್ರು, ಎಸ್ಪೆಷಲಿ ತಾಯಿ ಕ್ಯಾರೆಕ್ಟ್ರ್ ಮಾಡಿದವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಯಶ್ ಶೆಟ್ಟಿ ಅವರಾಗಿರ್ಬೋದು, ಹಾಗೆ ಹೀರೋಯಿನ್ ಆಗಿರ್ಬೋದು, ಹಾಗೆ ಮುಕ್ಕಿದಲ್ಲ ಅರವಿಂದ್ ಸರ್ ಆಗಿರ್ಬೋದು, ಹಾಗೆ ಇವರು ಡೈರೆಕ್ಟ್ರು ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಹಾಗೆ ಡೈರೆಕ್ಟ್ರು ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮೇಯ್ನಾಗಿ ಎಸ್ಪೆಷಲಿ ಇಲ್ಲೂ ವರ್ಕ್ ಆಗಿರೋದೆ ತಾಯಿ ಸೆಂಟಿಮೆಂಟು. ಎಲ್ಲರೂ ಫ್ಯಾಮಿಲಿ ಜೊತೆಗೆ ಬಂದು ನೋಡುವಂಥ ಮೂವಿ, ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ಥಿಯೇಟ್ರಲ್ಲೇ ಬಂದು ನೋಡಿ ಅಣ್ಣ. ಈಗ ನೋಡಿದೆ ಜುಗಲ್ ಬಂದಿ ಸಿನಿಮಾ, ಮಾತ್ರ ಚಿಂದಿ ನಿಜವಾಗ್ಲೂ ಸಖತ್ತಾಗಿದೆ ಸರ್. ದಿವಾಕರ್ ಸರ್, ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ. ನಮ್ಮ ಕನ್ನಡ ಸಿನಿಮಾ ಹಿಟ್ಟಾಗಬೇಕು ಯಾವಾಗ್ಲೂ, ಯಾಕಂದರೆ ಚೆನ್ನಾಗಿರೋ ಸಿನಿಮಾನ ನಾವು ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತೀವಿ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಸಿನಿಮಾ ನೀವು ಬಂದು ನೋಡಿ. ನಮ್ಮ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ಗೆ ಹೆಲ್ಪ್ ಮಾಡಿ, ಮತ್ತು ಒಳ್ಳೆ ಆರ್ಟಿಸ್ಟು ಎಲ್ಲ ಆ್ಯಕ್ಟ್ ಮಾಡಿ, ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಬಂದು ಸಹಾಯ ಮಾಡಬೇಕು, ಈ ಸಿನಿಮಾನ ಎಲ್ರಿಗೂ ಫ್ಯಾಮಿಲಿ ಪೂರ್ತಿ ನೋಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ. ಜುಗಲ್ ಬಂದಿ ಫಸ್ಟ್ ಹಾಫ್ ಲೀಗ್ ಇತ್ತು, ಸೆಕೆಂಡ್ ಹಾಫಲ್ಲಿ ಕೌಂಟ್ರ್ ಕೊಟ್ಟಿದ್ದಾರೆ. ಒಂದು ಬೇರೆ ಒಂದು ವಿಚಿತ್ರವಾದ ಸಿನಿಮಾ ಇದು, ವಿಶೇಷ ಸಿನಿಮಾ, ವೆರಿ ನೋವೆಲ್ ಸಬ್ಜೆಕ್ಟ್, ತುಂಬ ಇಷ್ಟ ಆಯಿತು. ಆ್ಯಂಡ್ ದ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅಮ್ಮ ಸೆಂಟಿಮೆಂಟ್ ಇಸ್ ವೆರಿ ಟಚಿಂಗ್. ಸೊ ಇಡೀ ಸಿನಿಮಾಗೆ ಒಳ್ಳೇದಾಗಲಿ, ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಜುಗಲ್ ಬಂದಿ ಸಕ್ಸಸ್ಸಿಗೆ ಪಾರ್ಟ್ ಟು ಬರ್ತಾ ಇದೆಯಾ? ಇಲ್ಲ ಇಲ್ಲ. ಓಕೆ, ನಮಸ್ಕಾರ. ಈಗಷ್ಟೇ ಜುಗಲ್ ಬಂದಿ ಅನ್ನೋ ಸಿನಿಮಾ ನೋಡಿದೆ. ದಿವಾಕರ್ ನಿಮ್ಮ ಅವರು ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ, ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಏನೂ ಇರಲಿಲ್ಲ, ಸುಮ್ಮನೆ ಬಂದು ಸಿನಿಮಾ ನೋಡಿದೆ. ಆ್ಯಕ್ಚುಲಿ ಸೂಪರ್ ಆಗಿದೆ, ಸಖತ್ತಾಗಿದೆ.
ಸ್ಕ್ರೀನ್ ಪ್ಲೇ ಗೆಸ್ಸೇ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಥರ ಟ್ವಿಸ್ಟ್ ಇದೆ, ಈ ಥರ ಇದೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆ ಕಾಮಿಡಿನೂ ಮಿಕ್ಸ್ ಮಾಡ್ಬೋದು, ಎಮೋಷನ್ನು ಮಿಕ್ಸ್ ಮಾಡ್ಬೋದು ಅಂತ ಎಲ್ಲ ಸೇರಿ ಮಿಕ್ಸ್ ಮಾಡಿ ಸೂಪರಾಗಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಸಿನಿಮಾ ನೋಡಿ. ಸಿನಿಮಾ ನೋಡ್ತಾ ಇರ್ಬೇಕಾದ್ರೇ ಅನಿಸ್ತಾ ಇತ್ತು ಸಖತ್ತಾಗಿದೆ ಅಲ್ಲ ಸಿನಿಮಾ ಅಂತ. ತುಂಬ ಒಳ್ಳೆ ಫ್ಯೂಚರ್ ಇದೆ, ಡೈರೆಕ್ಟರ್ ಕಮ್ ಪ್ರೊಡಕ್ಷನ್ ಅಲ್ವಾ, ನಿಮ್ಮದೇ ಅಲ್ವಾ. ಸೊ ಆಲ್ ದ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳು ಇಂಥ ಸಿನಿಮಾಗಳಿಗೆ ಹೆಚ್ಚೆಚ್ಚು ಆಡಿಯನ್ಸ್ ಬಂದು ನೋಡಿದ್ರೆ ಇಂಥ ಒಳ್ಳೆ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ಬರುತ್ತೆ. ನಿಜವಾಗ್ಲೂ ನೀವು ಬಂದು ಥಿಯೇಟ್ರಲ್ಲಿ ನಿಮ್ಮ ಸಮಯ ಕೊಡೋದ್ರಿಂದ ಏನೂ ವ್ಯರ್ಥ ಇಲ್ಲ, ಮನಸ್ಸೆಲ್ಲ ತುಂಬ ಖುಷಿಯಾಗುತ್ತೆ. ಸೂಪರ್ ಆಗಿದೆ ಸಿನಿಮಾ, ಕನ್ನಡ ಸಿನಿಮಾಗಳನ್ನ ಹೆಚ್ಚೆಚ್ಚು ನೋಡಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಹಾಯ್ ಎಲ್ಲರೂ, ನಮಸ್ಕಾರ. ಸಿನಿಮಾ ನೋಡಿದ್ವಿ, ಭಾಳ ಸೂಪರ್ ಆಗಿದೆ, ಸೀರಿಯಸ್ಲಿ ಸಕ್ಕತ್ತಾಗಿದೆ ಗುರು. ಸ್ಕ್ರೀನ್ ಪ್ಲೇ ಆಗಿರಲಿ, ಬಿ ಜಿ ಎಮ್ ಆಗಿರಲಿ, ಆ್ಯಂಡ್ ಸಿನಿಮಾಟೋಗ್ರಫಿ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟರ್ ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ರಲ್ಲ, ಆಸಮ್, ಸೀರಿಯಸ್ಲಿ ಸಕ್ಕತ್ತಾಗಿದೆ. ಹೊಸ ಸಿನಿಮಾಗಳು ಭಾಳಷ್ಟು ಬರ್ತಾ ಇದೆ, ದಯವಿಟ್ಟು ಹೊಸ ಸಿನಿಮಾಗಳಿಗೆ ಈ ಥರ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಆ ಇಂಟರ್ವಲಲ್ಲಿ ಏನು ಕೊಟ್ಟಿದ್ದಾರಲ್ಲ, ಬ್ಲಾಕು ಆಗಲಿ, ಆ ಇಂಟರ್ವಲ್ ಆದಮೇಲೆ ಟೇಕ್ ಆಫ್ ಆಗೋ ಸಿನಿಮಾ ಭಾಳ ಅದ್ಭುತವಾಗಿದೆ, ಸಕ್ಕತ್ತಾಗಿದೆ, ಒಳ್ಳೆ ಮಜಾ ಮಾಡಿದ್ರಿ. ಸೊ ಕೀಪ್ ಸಪೋರ್ಟಿಂಗ್, ಹೊಸ ಸಿನಿಮಾಗಳು ಈ ಥರ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇಡೀ ಸಿನಿಮಾ ತಂಡಕ್ಕೆ ಕಂಗ್ರಾಟ್ಸ್. ನಮ್ಮ ಡಿಮ್ ಡಿಮ್ ಅವ್ರ ಬಗ್ಗೆ ಹೇಳೋದು ಬೇಡ, ಅವ್ರ ಬರವಣಿಗೆ ಬಗ್ಗೆ ತುಂಬ ಗೊತ್ತಿತ್ತು. ಬಟ್ ಸಿನಿಮಾ ಇಷ್ಟು ಚೆನ್ನಾಗಿ ಇಷ್ಟು ನೀಟಾಗಿ ಟೈಟ್ ಸ್ಕ್ರೀನ್ ಪ್ಲೇ ಕೊಟ್ಟಿರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಇಡೀ ಟೀಮ್ಗೆ ಕಂಗ್ರಾಟ್ಸ್. ಯಾರ ಬಗ್ಗೆ ಹೊಗಳ್ಬೇಕು ಅಂತ ಗೊತ್ತಿಲ್ಲ. ಒಂದು ಕಡೆ ಯಶ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ತಾಯಿ ಪಾತ್ರ ಮಾಡಿರೋರು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ನಿಮ್ಮ ಹೆಸರು ಸಂತೋಷ್ ಅವರಂತೂ ಸೂಪರ್. ಅವ್ರದ್ದು ಅನ್ಎಕ್ಸ್ಪೆಕ್ಟೆಡ್ ಹೊಸ ಫೇಸ್ ಅಲ್ಲ, ನಮಗೆ ಸಡನ್ನಾಗಿ ಗೊತ್ತಾಗಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರ, ಸಖತ್ತಾಗಿ ಮಾಡಿದ್ದೀರ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಇವಾಗ ತಾನೇ ಸಿನಿಮಾನ ನೋಡ್ಕೊಂಡು ಬಂದು ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಮತ್ತೆ ಒಂದು ಅಮ್ಮನ ನೆನಪು ಮಾಡ್ತಾರೆ ಈ ಸಿನಿಮಾ ಮೂಲಕ. ಹಂಗೆ ಏನೇನೋ ನಡೀತಾ ಹೋಗುತ್ತೆ, ಏನಾಗ್ಬೋದು ಏನಾಗ್ಬೋದು ಅಂತ ಅಂದ್ರೆಷ್ಟು ಲಾಸ್ಟಿಗೆ ಒಂದು ಎಮೋಷ್ನಲ್ ಕ್ಲೈಮ್ಯಾಕ್ಸಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬರುತ್ತೆ. ಎಕ್ಸ್ಪೆಷಲಿ ಯಾರ ಕಣ್ಣಲ್ಲಿ ನೀರು ಬಂತೋ ಗೊತ್ತಿಲ್ಲ, ನನ್ನ ಅಮ್ಮನ ಕಣ್ಣಲ್ಲಂತೂ ನೀರು ಬಂತು. ಆ್ಯಂಡ್ ಅದನ್ನೇ ಹೇಳ್ತಾ ಇದೆ, ಹಳ್ಬೇಡ ಅಮ್ಮ ಫೋಕಸ್ ಮಾಡ್ತಾರೆ, ಅದೇ ನೆಕ್ಸ್ಟ್ ಇದು ಹೋಗ್ಬಿಡುತ್ತೆ, ಅಳ್ಬೇಡ ಅಳ್ಬೇಡ ಅಂತ. ಅದಕ್ಕೆ ಏನು ಹೇಳ್ತಾ ಇದೆಯೋ ಹಳು ಬಂದರೆ ಹಳದು ಇನ್ನೇನು ಮಾಡೋಕ್ಕಾಗತ್ತೆ ಅಂತ. ಬಟ್ ತುಂಬ ಚೆನ್ನಾಗಿತ್ತು. ಅಂದರೆ ಪ್ರಪಂಚದ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ, ಪ್ರಪಂಚದಲ್ಲಿ ಒಂದು ನಿಸ್ವಾರ್ಥದಂಥ ಪ್ರೀತಿ ಅಂದರೆ ಅಮ್ಮ. ಸೊ ಅಮ್ಮನಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದು. ಸ್ವಂತದಲ್ಲಿ ಹುಟ್ಟಿದಂಥ ಮಕ್ಕಳಿಗಿಂತ ಯಾವುದೇ ಅಮ್ಮ ಒಂದು ಮಕ್ಕಳನ್ನ ತಂದು ಸಾಕಿದಾಗ ಆ ಒಂದು ಮಕ್ಕಳು ಕೊಡೋವಂಥ ಪ್ರೀತಿನೇ ಅದೊಂದು ಗ್ರೇಟ್. ಅದ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವಳಲ್ಲ, ತುಂಬ ಚಿಕ್ಕವಳು. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್, ಮೇಕಿಂಗ್ ಆಗಿರ್ಬೋದು, ರೆಕಾರ್ಡಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಆ್ಯಂಡ್ ಎಲ್ಲೂ ಬೋರ್ ಮಾಡಲ್ಲ ಸಿನಿಮಾ. ಆ್ಯಂಡ್ ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಇತ್ತೀಚೆಗೆ ತುಂಬ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ ಪ್ರೀಮಿಯರ್ ಶೋಗೆ ಹೋಗಿ. ಬಟ್ ಅನಿಸ್ತಾ ಇದೆ, ಯಾಕೆ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ರು ನಮ್ಮ ಕನ್ನಡ ಆಡಿಯನ್ಸ್ ಯಾಕೆ ಬರ್ತಿಲ್ಲ, ಇನ್ನೇನು ಹುಡುಕ್ತಿದ್ದಾರೆ ನಮ್ಮಲ್ಲಿ ಅಂತ. ಸೊ ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರಾ ಈ ಒಂದು ವಿಡಿಯೋಸ್ನ ಆಗಿರ್ಬೋದು, ಸೊ ದಯವಿಟ್ಟು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಬಿಕಾಸ್ ಯಾಕೆ ನಾನು ಇಷ್ಟೊಂದು ಹೇಳ್ಕೊತಾ ಇದ್ದೀನಿ, ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ ಆಗಿರ್ಬೋದು, ಬೇರೆ ಸಿನಿಮಾಗಳಲ್ಲೂ ನಾನು ಆ್ಯಕ್ಟ್ ಮಾಡಿಲ್ಲ, ಜಸ್ಟ್ ಹೋಗಿ ಒಂದು ಸೆಲೆಬ್ರಿಟಿ ಆಗಿ ಒಂದು ಹೋಗಿ ಸಿನಿಮಾನ ನೋಡ್ಕೊಂಡು ಬಂದ್ರೂ ಯಾಕೆ ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ನೆಕ್ಸ್ಟು ನಮ್ಮ ಸಿನಿಮಾಗಳು ಬರುತ್ತೆ, ಆವಾಗ ಇವರೆಲ್ಲರೂ ಇವಾಗ ನಾವೇ ಇವಾಗ ಎಲ್ಲರಿಗೂ ನಾವು ಸಿನಿಮಾದಲ್ಲಿ ಸಪೋರ್ಟ್ ಮಾಡ್ದಂಗೆ ಅವರು ನಮ್ಮ ಸಿನಿಮಾಗಳಿಗೆ ಸಪೋರ್ಟ್ ಮಾಡಲಿ. ಎಲ್ರಿಗೂ ನಮಸ್ಕಾರ, ನಾನು ಮಂಜುನಾಥ್, ಶ್ರೀಕಾಂತ್ ರೆಡ್ಡಿ ಅವರ ಚೈಲ್ಡ್ಹುಡ್ ಫ್ರೆಂಡು. ಸೊ ಆ್ಯಕ್ಚುಲಿ ನಾನು ಫಸ್ಟ್ ಮಾರ್ಚ್ಗೆ ಬಂದು ನೋಡಬೇಕಿತ್ತು ಮೂವಿ, ನೋಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಯುರೋಪ್ ಟ್ರಿಪ್ಪಲ್ಲಿದ್ದೆ. ಸೊ ನಾನು ಬಂದಿದ್ದು ಇವತ್ತು ಬೆಳಗ್ಗೆ, ಬಂದಿದ ತಕ್ಷಣ ಶ್ರೀಕಾಂತ್ ಕಾಲ್ ಮಾಡಿದೆ ಮೂವಿ ಶೋ ನೋಡೋಣ ಅಂತ. ಇವಾಗ ಬಂದು ಮೂವಿ ನೋಡ್ತಾ ಇದ್ದೆ, ನೋಡಿದೆ, ಸಕ್ಕತ್ತಾಗಿದೆ ಮೂವಿ. ಮಾತ್ರ ಹೊಸ ಟೀಮು ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೋಡ್ತಾ ಇರಿ. ಆಮೇಲೆ ಕಥೆ ಕೂಡ ಅಷ್ಟೇ, ವೆರಿ ಏನೋ ತುಂಬ ಸಸ್ಪೆನ್ಸಿವ್ ಇದೆ, ಸಸ್ಪೆನ್ಸ್ ಆಗಿದೆ, ಸೀಕ್ರೆಟ್ ಆಗಿದೆ, ಏನೂ ಗೊತ್ತಾಗಲ್ಲ ಎಲ್ಲಿ ಹೋಗ್ತಾ ಇದೆ, ಏನು ನಡೀತಾ ಇದೆ. ಆಮೇಲೆ ಒಂದು ಮದರ್ ಸೆಂಟಿಮೆಂಟ್ ಇದೆಲ್ಲ, ತುಂಬ ಇಮೋಷ್ನಲ್ ಇದೆ. ದಟ್ ಈಸ್ ಸೋ ಹಾರ್ಟ್ ಟಚಿಂಗ್ ಏನೋ ಮೂವಿ. ದಯವಿಟ್ಟು ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ಸೊ ಕಂಗ್ರಾಟ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಮೊದಲನೇದಾಗಿ ಜುಗಲ್ ಬಂದಿ ಚಿತ್ರತಂಡಕ್ಕೆ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ನನಗೆ ಸಿನಿಮಾ ನೋಡೋದಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ದಿವಾಕರ್ ಅವರು, ದಿವಾಕರ್ ಡಿಮ್ಡಿಮ ಅವರು ಸಿನಿಮಾ ನಿರ್ದೇಶಕರು ಮತ್ತು ಸಿನಿಮಾ ಪ್ರೊಡ್ಯೂಸರ್ ಸಹ ಮಾಡಿದ್ದಾರೆ. ಆ್ಯಕ್ಚುಲಿ ಎರಡು ಡೈರೆಕ್ಷನ್ ಮತ್ತು ಪ್ರೊಡ್ಯೂಸ್ ಮಾಡಿರೋದು ಎಷ್ಟು ದೊಡ್ಡ ಡಿಫಿಕಲ್ಟ್ ಟಾಸ್ಕ್ ಅಂತ ನೀವು ಅದರಲ್ಲೇ ಗೊತ್ತಾಗುತ್ತೆ. ಅವ್ರಿಗೆ ಕತೆ ಮೇಲೆ ಎಷ್ಟು ನಂಬಿಕೆ ಇದೆ ಮತ್ತು ಅವರಲ್ಲಿ ಎಷ್ಟು ಛಲ ಇದೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ನನಗೆ ಈ ಸಿನಿಮಾ ನೋಡಿದಾಗ ನನಗನ್ಸಿದ್ದು, ನನಗೆ ಪರ್ಸ್ನಲಾಗಿ ತಾಯಿ ಇದು ಲೈನ್ ತುಂಬಾ ಕನೆಕ್ಟ್ ಆಗಿದೆ ಸರ್. ನನಗೆ ಪರ್ಟಿಕ್ಯುಲರಾಗಿ ತಾಯಿ ಆ ಸೈಕಲಲ್ಲಿ ಆ ಚಿಕ್ಕ ಸೀಟ್ನ ನೋಡ್ತಾರಲ್ಲ, ಆ ಶಾಟ್ ತುಂಬಾ ಟಚಿಂಗ್ ಆಯಿತು ನನಗೆ, ತುಂಬಾ ಹಾರ್ಟ್ ಟಚಿಂಗ್ ಆಗಿತ್ತು. ಮತ್ತು ಆ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ಗಳದ್ದು
ಆ್ಯಕ್ಟಿಂಗ್ ಆಗಿರ್ಬೋದು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಪ್ರದ್ಯೋತನ್ ಅವರು ಅವರ ಮ್ಯೂಸಿಕ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಫಸ್ಟ್ ಸಿನಿಮಾ ಅಂತಲೂ ಅನಿಸೋದಿಲ್ಲ ಅಷ್ಟೇ ಚೆನ್ನಾಗಿ ಮಾಡಿದ್ದೀರ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಸರ್ಗೆ ಮತ್ತು ದಿವಾಕರ್ ಸರ್ಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಒಂದು ಒಳ್ಳೆ ಮೇಕರ್ಸ್ ಸಿಕ್ಕಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಇವತ್ತು ತುಂಬ ಕಷ್ಟ ಇದೆ ಒಂದು ಸಿನಿಮಾ ಮಾಡೋದಾಗಲಿ ರಿಲೀಸ್ ಮಾಡೋದಾಗಲಿ ಅಂಥದ್ರೊಂದು ಒಂದು ಯೂನಿಕ್ ಕಾನ್ಸೆಪ್ಟನ್ನ ತಂದು ಆ ಪ್ಲಾಟ್ಸು ನನಗೆ ತಾಯಿ ಇದಾಗಲಿ ಪ್ಲಸ್ ನಿಮ್ಮದು ಆ ಜುಗಲ್ ಬಂದಿ ಅನ್ನೋದಕ್ಕೆ ಒಂದೊಳ್ಳೆ ಕಂಟೆಂಟ್ನ ಮಾಡಿದ್ದಾರೆ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ ಸರ್ ಇದೇ ಥರ ನೆಕ್ಸ್ಟು ಒಂದು ಅನೌನ್ಸ್ ಮಾಡಿದ್ರಿ ಅದಕ್ಕೂ ಆಲ್ ದಿ ವೆರಿ ಬೆಸ್ಟ್ ಖಂಡಿತ ಎಲ್ಲರೂ ಹತ್ರ ನಿಮ್ಮ ಹತ್ರದಲ್ಲಿರೋ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾನ ವೀಕ್ಷಣೆ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಬಹುಶಃ ಮೂವಿದು ಒಂದು ಫಸ್ಟ್ ಟೈಮ್ ಏನಂತಾರೆ ಮುಹೂರ್ತಕ್ಕೆ ನನಗೆ ಫಸ್ಟ್ ಟೈಮ್ ಒಂದು ಮುಹೂರ್ತಕ್ಕೆ ಬಂದಿದೆ ಅದು ಜುಗಲ್ ಬಂದಿ ಈ ಒಬ್ಬ ಮನುಷ್ಯನಿಗೋಸ್ಕರ ಲೈಕ್ 3 ವರ್ಷದಿಂದ ಸ್ನೇಹ ಬಟ್ ಫಸ್ಟ್ ಟೈಮ್ ಲೈಫಲ್ಲಿ ಮೂವಿನ ಥಿಯೇಟ್ರ್ ನೋಡಬೇಕಾದ್ರೆ ಪರಿಚಯ ಇರೋರೊಬ್ಬರು ಅಂದ್ರೆ ದೊಡ್ಡ ಪರದೆಯಲ್ಲಿ ಗೆದ್ದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಬಹುಶಃ ನನಗೆ ಇವತ್ತೇ ಅನಿಸಿದ್ದು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ನಾವು ಬರೀ ಜಸ್ಟ್ ನಾರ್ಮಲಿ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಗೊತ್ತಿರೋ ಪ್ರಕಾರ ಆ ಹಿಂದೆ ಇರೋ ಒಂದು ಆ್ಯಕ್ಟಿಂಗ್ ಎಷ್ಟು ಇದೆ ಅಂತ ಗೊತ್ತೇ ಇರೋದಿಲ್ಲ ಬಟ್ ಪರದೆ ಮೇಲೆ ನೋಡ್ಬೇಕಾದ್ರೆ ಇದೇ ಮನುಷ್ಯನ ಇದು ಸಿಕ್ಕಾಬಟ್ಟೆ ಅಳಿಸ್ಬಿಟ್ಟ ಮಾತ್ರ ಲೈಕ್ ತುಂಬ ಖುಷಿಯಾಯಿತು ಜುಗಲ್ ಬಂದಿನ ನೀವು ಸಹ ಬಂದು ಥಿಯೇಟ್ರಲ್ಲಿ ನೋಡಿ ನಾನು ಜೆ ಪಿ ನಗರಿಂದ ಇಲ್ಲಿ ಬಂದು ಥಿಯೇಟ್ರ್ ನೋಡ್ತಾ ಇದ್ದೀನಿ ಸೊ ನಮ್ಮ ಸೈಡಲ್ಲೂ ಥಿಯೇಟ್ರಲ್ಲಿ ಮೂವಿಯಲ್ಲಿ ರಿಲೀಸ್ ಆಗಲಿ ಅಂತ ಒಂದು ಒಂದು ಆಸೆ ಸೊ ಆದಷ್ಟು ಜನ ಥಿಯೇಟ್ರಿಗೆ ಬಂದು ನೋಡಿ ಹೊಸ ಪ್ರಯತ್ನ ಇದು ಪ್ರತಿಭೆಗಳಿಗೆಲ್ಲ ಒಂಚೂರು ಸಪೋರ್ಟ್ ಮಾಡಿ ತುಂಬ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೊದಲನೇದಾಗಿ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೀಟೇಲಿಂಗ್ ಸ್ಪೆಷಲಿ ಡೀಟೇಲಿಂಗ್ ಆಮೇಲೆ ಟೆಕ್ನಿಷಿಯನ್ಸ್ ಬಂದರೆ ರೀ ರೆಕಾರ್ಡಿಂಗ್ ಅಂತೂ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ರೀ ರೆಕಾರ್ಡಿಂಗ್ ಆ್ಯಂಡ್ ಡೈರೆಕ್ಟ್ರು ಅವರು ರೈಟಿಂಗಲ್ಲಿ ಗೊತ್ತಾಗುತ್ತೆ ಎಷ್ಟು ಡೆಪ್ತ್ ಇದೆ ಅಂತ ಸುಮ್ಮನೆ ಹೇಳ್ಬೋದು ಬಟ್ ನೀವು ನೋಡಿ ಬಂದು ಅಪ್ಪಟ ಕನ್ನಡ ಸಿನಿಮಾ ಸ್ಪೆಷಲಿ ನಮ್ಮ ಹುಡುಗರು ನಮ್ಮೂರವರು ಹೊಸಪೇಟೆ ಅವರು ನಾವೆಲ್ಲರೂ ಸೊ ಆಮೇಲೆ ಆ್ಯಕ್ಟಿಂಗ್ ವೈಸ್ ಹೇಳಬೇಕು ಅಂದರೆ ಒಬ್ಬರಿಗೆ ಸಂತೋಷ ಅಂತ ಅಲ್ವಾ ಅಥವಾ ಇನ್ನೊಬ್ಬ ಉಳ್ಕಿದ ಆರ್ಟಿಸ್ಟ್ ಅಂತಲೇ ಅಲ್ಲ ಆ ಮೆಚುರಿಟಿ ಗೊತ್ತಾಗುತ್ತೆ ಆ ಡೆಪ್ತ್ ಇದೆ ಅದರಲ್ಲಿ ಎಷ್ಟು ಮೆಚೂರ್ಡಾಗಿ ಮಾಡಿದ್ದಾರೆ ಸುಮ್ಮನೆ ಅಲ್ಲ ಎಸ್ಪೆಷಲಿ ಸಂತು ಕ್ಯಾರೆಕ್ಟ್ರು ಕ್ಯಾರಿ ಮಾಡೋದು ಸುಮ್ಮನೆ ಅಲ್ಲ ಎಲ್ಲಾದರೂ ಅದು ಇದಾಗ್ಬಿಡ್ಬೋದಿತ್ತು ಅಂದರೆ ನಿಮಗೆ ಬೇರೆ ಇಂಟರ್ಪ್ರಿಟೇಷನ್ ಬಂದ್ಬಿಡ್ಬೋದಿತ್ತು ಅಥವಾ ಲ್ಯಾಗ್ ಅನಿಸ್ಬಿಡ್ಬೋದಿತ್ತು ಬಟ್ ಅದನ್ನು ಮಾಡಲಿಲ್ಲ ಸೊ ತುಂಬ ಚೆನ್ನಾಗಿ ಮಾಡಿದ್ದೆ ಸ್ಪೆಷಲಿ ಸಂತು ನನಗೆ ತುಂಬ ಇಷ್ಟ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ನಿಜವಾಗ್ಲೂ ಇಷ್ಟ ಆಯಿತು ಆ್ಯಂಡ್ ನಮ್ಮ ಡೈರೆಕ್ಟರ್ ರೈಟಿಂಗ್ ತುಂಬ ಇಷ್ಟ ಆಯಿತು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಪ್ಪಟ ಕನ್ನಡ ಸಿನಿಮಾ ಇದು ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಜುಗಲ್ ಬಂದು ನೋಡಿದ್ವಿ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಈವನ್ ಇವ್ರ ಕ್ಯಾರೆಕ್ಟ್ರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇವ್ರದ್ದು ನಮ್ಮ ಇನ್ನೊಂದು ಇಬ್ಬರು ಮೂವರು ನೋಡಿದೆ ಬಟ್ ಅವ್ರ ಹೆಸರುಗಳು ನಂಗೆ ಅಷ್ಟಾಗಿ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಫಿಲಮ್ ಮೂಡ್ ಬಂದಿದೆ ಸೊ ಜುಗಲ್ ಬಂದು ನಮ್ಮ ಹುಡುಗ ಹೇಳ್ದೆ ಅವಲ್ಲೇ ಚಿಂದಿ ಚಿಂದಿ ಅಂತ ಫಿಲಮ್ ಆ ರೇಂಜಲ್ಲೇ ಇದೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಸೊ ಯಾಕಂದರೆ ಕನ್ನಡ ಫಿಲಮ್ಗಳು ಈ ನಡುವೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿವೆ ಬಟ್ ದೊಡ್ಡ ದೊಡ್ಡ ಫಿಲಮ್ಗಳು ಮಾತ್ರ ಥಿಯೇಟ್ರಿಗೆ ಬರ್ತಾರೆ ನಮ್ಮಂಥ ಫಿಲಮ್ಗಳೆಲ್ಲ ಬಂದಾಗೆಲ್ಲ ಸ್ವಲ್ಪ ಹಿಂದೆ ಹೊಡಿತಾರೆ ಅದು ಇದನ್ನು ಬಟ್ ಫಿಲಮ್ ನೀವು ನೋಡೋಕ್ಕೆ ಮುಂಚೆ ಥಿಯೇಟ್ರಿಗೆ ಬಂದು ನೋಡಿ ಒಂದ್ಸಲಿ ನೋಡಿ ನೀವೇ ಒಬ್ರಿಗಿಂತ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಹೇಳ್ಕೊಂಡು ಹೋಗ್ತೀರ ಸೊ ಎಲ್ಲ ಓ ಟಿ ಟಿಗೋಸ ಕಾಯ್ತಾ ಕೂತ್ಕೋಬೇಡಿ ಥಿಯೇಟ್ರಲ್ಲೇ ನೋಡ್ಬೇಕು ಫಿಲಮ್ನ ಆವಾಗಲೇ ಮಜಾ ಯಾಕಂದರೆ ಆ ಸೌಂಡು ಆ ಸ್ಕ್ರೀನ್ ಅಪಿಯರೆನ್ಸು ಆ ಸ್ಕ್ರಿಪ್ಟು ಆ ಬಿ ಜಿ ಎಮ್ಮು ಕೇಳ್ತಿರೋ ಜುಮ್ ಅನ್ನತ್ತೆ ಸೊ ಅದನ್ನು ನೀವು ಎಂಜಾಯ್ ಮಾಡಬೇಕು ಅಂದರೆ ಥಿಯೇಟ್ರಲ್ಲೇ ನೋಡಬೇಕು ಸೂಪರ್ ಆಗಿದೆ ಅಂತ ಹೇಳಿದ್ರಲ್ಲ ಮ್ಯೂಸಿಕ್ ಮಾಡಿದ ಪ್ರದ್ಯುತ್ ಅಂತ ಸರ್ ಇವರು ಸರ್ ನೀವು ಒಂದು ಮಾತಾಡಿದ್ರಿ ಸರ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಾಯಿದೆ ನಾವು 2 ವರ್ಷ ಹಿಂದೆ ಈ ಜರ್ನಿ ಶುರು ಮಾಡಿದ್ವಿ ಜುಗಲ್ ಬಂದಿ ಅನ್ನೋದು ಸೊ ಆವಾಗೇ ಒಂದು ಬೇಬಿಯಾಗಿ ಶುರು ಆಗಿರೋ ಈ ಕಂಪೋಸಿಂಗ್ ಸೆಷನ್ ಆಗಲಿ ಸ್ಕ್ರಿಪ್ಟ್ ಆಗಲಿ ಇವಾಗ ಇಷ್ಟು ದೊಡ್ಡ ಮಟ್ಟಿಗೆ ಬಂದಿದೆ ಆ್ಯಂಡ್ ಇದಕ್ಕೆ ಮೇನ್ ಕಾರಣ ದಿವಾಕರ್ ಸರ್ ಬ್ರದರು ಆ್ಯಂಡ್ ಬಾಲ ಅಣ್ಣ ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ನಾವು ಜುಗಲ್ ಬಂದಿ ಆಗಕ್ಕೆ ಕಾರಣ ಅವರೇ ಅವರಿಬ್ಬರು ಜುಗಲ್ ಬಂದಿ ವರ್ಕ್ ಆಗಿದ್ದಕ್ಕೆ ನಮ್ಮೆಲ್ಲರೂ ಜುಗಲ್ ಬಂದಿ ವರ್ಕ್ ಆಗಿದೆ ಸರ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ದಯವಿಟ್ಟು ನೋಡಿ ಆ್ಯಂಡ್ ಮ್ಯೂಸಿಕ್ಗೆ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾ ಇದೆ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ಮಿಸ್ ಮಾಡಿದೆ ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ಲ ಇಂಡಸ್ಟ್ರಿಯವ್ರು ಬಂದು ಸಿನಿಮಾ ನೋಡಿ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಅವ್ರಿಗೆ ಸಿನಿಮಾ ತೋರಿಸೋದು ಖುಷಿ ಇದೆ ದಯವಿಟ್ಟು ಈಗ ನಿಮ್ಮ ಸರದಿ ಸಿನಿಮಾ ಥಿಯೇಟ್ರಲ್ಲಿದೆ ಎಲ್ಲರೂ ಬಂದು ಜುಗಲ್ ಬಂದಿನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಥ್ಯಾಂಕ್ ಯು